भ्रष्टाचार प्रकरण सिकाकुंडिरुव शासक माडाळु विरूपाक्षप्प अवर विचारणे इवत्तु नडेयुत्ते। बीजेपि शासक माडाळु विरुद्ध भ्रष्टाचार प्रकरण के संबंधपट्टंते इवत्तु मध्याह्न विचारणेगे हाजरागता इद्दारे। शासक माडाळु विरूपाक्षप्प इवत्तु शासक विचारणे इरुत्ते, 48 गंटे ओळगे हाजरागबेकु अंत हेळि हाईकोर्ट कूड सूचनेयन्न कोट्टिदे। कोर्ट सूचने हिन्नेले विचारणेगे शासकरु हाजरागता इद्दारे। माडाळु विचारणेगे तनिखाधिकारिगळु कूड सिद्धतेयन्न माड्कोंडिद्दारे। इवत्तु मध्याह्न विचारणेगे हाजरागतारे। बेंगळूरिन लोकायुक्त कचेरी बळि काकि कट्टेच्चरवन्न कूड वहिसलागिरुवंतद्दु। भद्रतेगागि कचेरी बळि केएसआरपि तुकडियन्न नियोजने माडलागिदे। बीजेपि शासकर भ्रष्टाचार प्रकरणक्के संबंधपट्टंते इवत्तु विचारणेगे हाजरागता इद्दारे। कोर्ट सूचने मेरेगे पोलीसर एदुरु विचारणेगे हाजरागता इद्दारे। ई बग्गे मत्तष्टु डीटेल्स कोड्तारे नम्म प्रतिनिधि पुट्टराजु। पुट्टराजु, इवत्तु मध्याह्न विचारणेगे हाजरागतारे अंत हेळलागता इदे। ईगागले अवर मगन विरुद्धवू कूड एफ्ऐआर दाखलागिरोदन्न गमनिसबहुदु। ई प्रकरणवन्न याव रीति गंभीरवागि तेगेदुकोंडिदे लोकायुक्त अधिकारिगळु? ಹೈಕೋರ್ಟ್ ಈಗಾಗಲೇ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಕೊಟ್ಟಿರುವಂತದ್ದು। ಆ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು 48 ಗಂಟೆಗಳ ಒಳಗೆ ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನುವಂತಹ ಕಂಡೀಷನ್ ಅನ್ನು ಸಹ ಹಾಕಲಾಗಿತ್ತು। ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ನೋಟಿಸ್ ಏನು ಬೇಲ್ ಆರ್ಡರ್ ಕಾಪಿಯನ್ನು ಸಹ ರಿಸೀವ್ ಅನ್ನು ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ। ಮೊದಲನೆಯದಾಗಿ ಏನು ಬೇಲ್ ಆದೇಶ ಪ್ರತಿಯನ್ನ ಪಡೆದಿದ್ದಾರೆ, ಇದರ ಪ್ರೊಸೀಡಿಂಗ್ ಮುಗಿಸ್ಕೋಬೇಕಾಗುತ್ತೆ। 2 ಶೂರಿಟಿ ಮತ್ತು 5 ಲಕ್ಷದ ಬಾಂಡ್ ಅನ್ನು ಅವರು ಸಬ್ಮಿಟ್ ಅನ್ನು ಮಾಡಬೇಕಾಗುತ್ತೆ। ಆ ನಂತರದಲ್ಲಿ ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ಅಮಕಾಂತರವಾಗಿ ತನ್ನ ಪಾತ್ರ ಏನು ಅಂದ್ರೆ ಪ್ರಮುಖವಾಗಿ ಈ ಲಂಚ ಪ್ರಕರಣದಲ್ಲಿ ಲಂಚದ ಟ್ರ್ಯಾಪ್ ಆಗಿದ್ದು ಪ್ರಶಾಂತ್ ಮಾಡಾಳ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದು। ಆ ಸಂದರ್ಭದಲ್ಲಿ 1.62 ಲಕ್ಷ ಅವರ ಕಚೇರಿ ಎಂ ಸ್ಟುಡಿಯೋದಲ್ಲಿ ಸಿಕ್ಕಿತ್ತು। ಅವರ ಮನೆಯನ್ನ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 6 ಕೋಟಿ ಹಣ ಸಿಕ್ಕಿತ್ತು। ಈ ಹಣದ ಮೂಲ ಎಲ್ಲಿಂದ ಬಂತು ಅನ್ನುವುದನ್ನ ಈಗಾಗಲೇ ಕೇಳುವುದಕ್ಕೆ ಒಂದಷ್ಟು ಪ್ರಶ್ನಾವಳಿಗಳನ್ನ ಮತ್ತು ನಿನ್ನೆನೂ ಸಹ ಅವರ ಮನೆಗೆ ಹೋಗಿ ಒಂದಷ್ಟು ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು। ಆ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನಾವಳಿಗಳನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಹ ಸಿದ್ಧಪಡಿಸಿಕೊಂಡಿದ್ದಾರೆ। ಯಾವೆಲ್ಲ ಪ್ರಶ್ನಾವಳಿಗಳನ್ನ ಕೇಳ್ತಾರೆ ಅನ್ನೋದಕ್ಕಿಂತ ಮುಂಚೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಒಂದು ಸ್ಪಷ್ಟವಾದಂತಹ ಉತ್ತರವನ್ನಂತೂ ಕೊಟ್ಟಿದ್ದಾರೆ, ಅದು ಮಾಧ್ಯಮಗಳ ಮುಂದೆ। ಅದೇನಪ್ಪ ಅಂತ ಹೇಳಿದ್ರೆ ನನಗೆ ತೋಟ ಇದೆ, 1000 ಎಕರೆ ತೋಟಗಳಿದೆ, ಆ ತೋಟದಿಂದ ಬಂದಂತಹ ಇನ್ಕಮ್ ಹಣವನ್ನ ನಾನು ಮನೆಯಲ್ಲಿ ಇಟ್ಟಿದ್ದೆ ಅಂತ ಹೇಳಿರುವಂತದ್ದು। ಅದೇ ಉತ್ತರವನ್ನ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹೇಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ। ಏನೇ ಆದರೂ ಇವತ್ತು ಅವರು ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಲೇಬೇಕು, ಹಾಜರಾದ ನಂತರದಲ್ಲಿ ಮುಂದಿನ ಪ್ರೊಸೆಸ್ಗಳು ಮುಂದುವರಿಯುತ್ತೆ ಅಂತ ಹೇಳ್ಬೋದು। ಲೀನಾಶ್ರೀ, ಥ್ಯಾಂಕ್ ಯು ಪುಟ್ಟರಾಜು।